ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ವಿನಾಶ ಎನ್ನುವುದು ಯಾವುದರ ಮೂಲಕವಾದರೂ ಬರಬಹುದು. ಮನುಜನು ದೈವ ನಂಬಿಕೆಗಿಂತಲೂ ಮಿಗಿಲಾಗಿ ತನ್ನ ಅನ್ವೇಷಣೆಯೇ ಹೆಚ್ಚು ಎಂದು ನಂಬುತ್ತಿದ್ದಾನೆ. ಆದರೆ ಅದು ಸರಿಯೇ? ಅವಸರದಿಂದ ನಾವು ಮಾಡುವ ಅನ್ವೇಷಣೆಗಳಿಂದ ನಮಗೆ ಉಂಟಾಗುವ ವಿನಾಶದ ಕುರಿತು ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ? ವಿಜ್ಞಾನದಿಂದ ವಿನಾಶ ಉಂಟು. ಹಡಗು, ಆಕಾಶ, ಪಾದಚಾರಿ ಎಲ್ಲದರಲ್ಲಿಯೂ ವಿನಾಶ ಉಂಟು. ವಿವರಣೆ: ಅಂದು ದೈವ ನಂಬಿಕೆಯೊಂದಿಗೆ ಏನೇ ಕೆಲಸ ಮಾಡುವ ಮುನ್ನ ದೈವಕ್ಕೆ ಶಿರಬಾಗಿ ನಂತರ ಕೆಲಸವನ್ನು ತೊಡಗುತ್ತಿದ್ದರು. ಕಾಲ ಕಳೆಯುತ್ತಾ ದೈವ ನಂಬಿಕೆಯು ಕಡಿಮೆಯಾಗಿ ವಿಜ್ಞಾನದ ಅನ್ವೇಷಣೆಗಳನ್ನು ಹೆಚ್ಚಾಗಿ ನಂಬತೊಡಗಿದನು. ಅಂದು ಮನಃಶಾಂತಿಯೊಂದಿಗೂ ನೆಮ್ಮದಿಯೊಂದಿಗೂ ಇದ್ದನು. ವ್ಯಾಯಾಮವನ್ನು ಮಾಡುತ್ತಾ ಚಂಚಲವಿಲ್ಲದೆ ಬದುಕನ್ನು ಬಾಳುತ್ತಿದ್ದನು. ವೈಜ್ಞಾನಿಕ ಅನ್ವೇಷಣೆಯ ಮೂಲಕ ಹಲವಾರು ರೀತಿಯಲ್ಲಿ ಸಂಚಾರ ಮಾಡಲು ಕಂಡುಹಿಡಿದನು. ನಂತರ ಎಲ್ಲವನ್ನೂ ತಕ್ಷಣವೇ ಮುಗಿಸಬೇಕು ಎಂದು ತನ್ನ ಅವಸರಕ್ಕಾಗುವಂತೆಯೇ ಅನ್ವೇಷಣೆಗಳ ಮಾಡಲು ಮುಂದಾದನು. ದಿಕ್ಕು ದೆಸೆ ಎಂದು ನೋಡದೆ ಅವಸರದಿಂದ ಆಕಾಶ, ಜಲ, ನೆಲ ಮಾರ್ಗವಾಗಿ ಪಯಣವನ್ನು ಮಾಡಿ ಎಲ್ಲಾ ವಿಧವಾದ ಆಪತ್ತುಗಳಿಗೂ ತುತ್ತಾಗುತ್ತಿದ್ದಾನೆ. ಓಂ ಸತ್ಯ.